ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಅದರಂತೆ ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಆ ಕಾರ್ಯಕ್ರಮದ ನಾನು ಭಾಗವಹಿಸುತ್ತೇನೆ, ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಭಾಗವಹಿಸ್ತೇನೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜಯಪ್ರಕಾಶ್ ನಡ್ಡಾಜಿಯವರು ಡೆಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ವಿಷಯ ಏನು ಅಂತ ನನಗೇನು ಗೊತ್ತಿಲ್ಲ. ಹೋಗಿ ಅವ್ರ ಜೊತೆ ಮಾತನಾಡಿಬಿಟ್ಟು ಸಾಧ್ಯವಾದ ರಾತ್ರಿನೂ ವಾಪಸ್ ಬರಬೇಕು ಅಂತಿದ್ದೇನೆ. ಯಾಕೆಂದರೆ ನಾಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಸಾಧ್ಯವಾದ ಸಾಯಂಕಾಲ ರಾತ್ರಿನೂ ವಾಪಸ್ ಬರೋಕ್ಕೆ ಪ್ರಯತ್ನ ಮಾಡಿದ್ದೆ. ನಾಳೆ ಬೆಳಗ್ಗೆ ಬರ್ತೀನಿ. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಗೊತ್ತಿಲ್ಲ ಅವ್ರು ಏನ್ ವಿಷಯ ಚರ್ಚೆ ಮಾಡ್ತಾರೆ ಅಂತ. ಅವ್ರೇನ್ ಚರ್ಚೆ ಮಾಡ್ತಾರೆ ನೋಡ್ಕೊಂಡು ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀನಿ. ನನಗೇನು ಸ್ಪಷ್ಟತೆ ಯಾವುದು ಗೊತ್ತಿಲ್ಲ. ಎದಕ್ಕೆ ಕರೆದಿದ್ದಾರೆ ನಾಯಕರು ನಿಮ್ಮನ್ನು ಭೇಟಿ ಮಾಡಿದ್ರು? ಈಗಾಗಲೇ ಸುಶೀಲ್ ನಮೋಸಿ ಅವ್ರು ಭೇಟಿ ಮಾಡಿದ್ರು, ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಏನಾದ್ರು ಕೂಡ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ ಇದಾರೆ. ಈ ರೀತಿ ಎಲ್ಲರೂ ಎಲ್ಲವನ್ನು ಕೇಳ್ತಾರೆ, ಅದಕ್ಕೆ ನಂಗೆ ಸಂಬಂಧ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಆ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಈಗ ಕರೆದಿರೋದ್ರ ಬಗ್ಗೆ ಹೋಗಿ ಮಾತನಾಡ್ಕೊಂಡು ನಾ ಬರ್ತೇನೆ. ಧನ್ಯವಾದ ಸರ್. ಪ್ರತಿಭಟನೆ ಮಾಡಿದ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಅದರಂತೆ ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಆ ಕಾರ್ಯಕ್ರಮದ ನಾನು ಭಾಗವಹಿಸುತ್ತೇನೆ, ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಭಾಗವಹಿಸ್ತೇನೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.